ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾರತದ ವಿದೇಶಾಂಗ ನೀತಿ ಇವತ್ತಿನ ದಿವಸ ವಿಶ್ವ ಮನ್ನಣೆಯನ್ನು ಗಳಿಸ್ತಾ ಇದೆ ಮೊನ್ನೆ ತಾನೇ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ರಷ್ಯಾದ ಮೇಲೆ ಹೇರಿದಂಥ ನಿಷೇಧವನ್ನು ನೆದರ್ಲ್ಯಾಂಡ್ನ ಡಚ್ ಸರ್ಕಾರ ಹಿಂತೆಗೆದುಕೊಳ್ತು ತೊಂಬತ್ತೊಂದು ವೇವರ್ಸ್ಗಳನ್ನು ಘೋಷಿಸಿತು ಅಂದರೆ ನಾವು ನಿಷೇಧ ಹೇರಿದ್ದು ವ್ಯರ್ಥವಾಯಿತು ನಮಗೆ ಇದರಿಂದ ನಷ್ಟ ಆಗ್ತಾ ಇದೆ ದಯವಿಟ್ಟು ನಮ್ಮ ಜೊತೆ ವ್ಯಾಪಾರ ವ್ಯವಹಾರ ಮಾಡಿ ಅಂತ ಮಂಡಿಯೂರು ಇವತ್ತು ನೆದರ್ಲ್ಯಾಂಡ್ ಸರ್ಕಾರ ರಷ್ಯಾದ ಮುಂದೆ ಕೊಡ್ತಿದೆ ಆದರೆ ಭಾರತ ಸ್ವತಂತ್ರವಾದ ವಿದೇಶಾಂಗ ನೀತಿಯನ್ನು ಅನುಸರಿಸು ತನ್ನ ಮೂಲಕ ಇವತ್ತು ವಿಶ್ವ ಮನ್ನಣೆಯನ್ನು ಗಳಿಸು ವಿಶ್ವಮನ್ನಣೆ ಗಳಿಸಿದಂಥ ಭಾರತದ ವಿದೇಶಾಂಗ ನೀತಿ ಹೇಗೆ ಮಾರ್ಪಾಡಾಗ್ತಾ ಬಂದಿದೆ ಅನ್ನೋದನ್ನು ನೀವು ಗಮನಿಸ್ತಾ ಬರಬೇಕು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸುಮ್ಮನೆ ಗಮನಿಸಿ ನೋಡಿ ಜಮ್ಮು ಕಾಶ್ಮೀರದ ಸಮಸ್ಯೆ ಭಯೋತ್ಪಾದನೆ ಇದರ ಬಗ್ಗೆ ಮಾತಾಡಲಿಕ್ಕೆ ಸರ್ಕಾರದಲ್ಲಿ ನಡ ಇರಲಿಲ್ಲ ಬೆನ್ನುಹುರಿ ಗಟ್ಟಿ ಇರಲಿಲ್ಲ ಎಲ್ಲಿ ನಾವು ಭಯೋತ್ಪಾದಕರ ಬಗ್ಗೆ ಮಾತಾಡಿಬಿಟ್ರೆ ಮುಸಲ್ಮಾನರು ಬೇಸರ ಪಟ್ಕೊಂಡ್ಬಿಡ್ತಾರೋ ಎಲ್ಲಿ ಇಸ್ಲಾಂ ರಾಷ್ಟ್ರಗಳು ನಮಗೆ ಇಂಧನ ಪೂರೈಕೆಯನ್ನು ನಿಲ್ಲಿಸಿಬಿಡ್ತಾರೋ ಅನ್ನುವಂಥ ಆತಂಕ ಆದ್ದರಿಂದ ಇದರ ಬಗ್ಗೆ ವಿಶ್ವ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡದಾಗಿ ಹೋರಾಟ ಮಾಡುವಂಥ ಮನೋಸ್ಥೈರ್ಯವನ್ನೇ ಸಂಕಲ್ಪವನ್ನೇ ಭಾರತ ದೇಶದ ಸರ್ಕಾರ ತೋರಿಸಲೇ ಇಲ್ಲ ಕಾಂಗ್ರೆಸ್ ರಿಜೈಮ್ನಲ್ಲಿ ಯೋಚನೆ ಮಾಡಿ ನೋಡಿ ಯಾವಾಗ ಯಾವಾಗ ಇವರಿಗೆ ವೇದಿಕೆ ಲಭ್ಯ ಆಯಿತು ಅಲ್ಲಿ ಇನ್ನಿಲ್ಲದ ಹಾಗೆ ಖಂಡಿಸಬೇಕಾಗಿತ್ತು ಇದು ಇಂಟರ್ನ್ಯಾಷನಲ್ ಟೆರ್ರಿಸಮ್ಮು ಇದರ ವಿರುದ್ಧ ನೀವು ಕೈ ಕ್ರಮ ಕೈಗೊಳ್ಳಬೇಕು ಅಂತ ಕೇಳಬೇಕಾಗಿತ್ತು ಆವಾಗೆಲ್ಲ ಕಾಂಗ್ರೆಸ್ಸು ಕೈ ಕಟ್ಟಿಕೊಂಡು ಕುತ್ಕೊಳ್ತೀವಿ ಎಲ್ಲಿಯೂ ಇದರ ಕುರಿತು ಮಾತಾಡಲಿಲ್ಲ ಅಷ್ಟೇ ಅಲ್ಲ ಒಪೆಕ್ನ ಸಮಿತಿಯ ಸಭೆಯಲ್ಲಿ ಭಾರತ ದೇಶ ಮುಜುಗರವನ್ನು ಅನುಭವಿಸಿ ಹೋಟೆಲ್ ರೂಮ್ನಲ್ಲಿ ನಮ್ಮ ರಾಯಭಾರಿಗಳು ಕೂತ್ಕೊಡ್ತಾರೆ ಪಾಕಿಸ್ತಾನದ ರಾಯಭಾರಿಗಳು ಹೋಗಿ ಅಲ್ಲಿ ಭಾಷಣ ಮಾಡ್ತಾಯಿದ್ರು ಎಂಥ ಬೇಸರದ ಸಂಗತಿ ನೋಡಿ ಭಾರತ ಸ್ವಾಭಿಮಾನವನ್ನು ಬೆರೆಯಬೇಕಾದಂಥ ದೇಶ ಹೋಗಿ ಸಭೆಯಲ್ಲಿ ಮಾತನಾಡಲಿಕ್ಕೆ ಆಗಲಾರದಂಥ ಮುಜುಗರವನ್ನು ಅನುಭವಿಸುವ ಆ ಸಂದರ್ಭದಲ್ಲಿ ಅಂದರೆ ಭಾರತ ದೇಶದ ಮನೋಸ್ಥೈರ್ಯ ಯಾವ ಮಟ್ಟಗಿತ್ತು ವಿದೇಶಾಂಗ ನೀತಿ ಅಂದ್ಕೊಳ್ಳಿ ಇವರು ಅಂತಾರಾಷ್ಟ್ರ ಒತ್ತಡ ಅಮೇರಿಕಾ ನಿಷೇಧ ಹೇರ್ಬಿಡುತ್ತೆ ಇಸ್ಲಾಂ ರಾಷ್ಟ್ರಗಳು ನಮಗೆ ಇಂಧನವನ್ನು ಸಪ್ಲೈ ಮಾಡೋದಿಲ್ಲ ರೀ ನಮಗೇನಾದರೂ ಅವರು ಇಂಧನವನ್ನು ಕೊಡದೆ ಹೋದರೆ ಇಸ್ಲಾಂ ರಾಷ್ಟ್ರಗಳು ನೀರಿನ ಬದಲು ಪೆಟ್ರೋಲ್ ಕುಡಿಯೋಕ್ಕಾಗತ್ತಾ ಡೀಸೆಲ್ ಕುಡಿಯೋಕ್ಕಾಗತ್ತಾ ಅಲ್ಲ ನೀವೇ ಯೋಚನೆ ಮಾಡಿ ನೋಡಿ ಕೋವಿಡ್ ಸಂದರ್ಭದಲ್ಲಿ ತಮ್ಮ ಬಡಿಯವರು ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನ ಇಟ್ಕೊಳ್ಳಿಕ್ಕಾಗಲಾರದೆ ಬೆಂಕಿ ಹಚ್ಚಿ ಸುಡಬೇಕಾಯ್ತು ಬೇರೆ ಬೇರೆ ರಾಷ್ಟ್ರಗಳ ಟ್ಯಾಂಕರ್ಗಳಿಗೆ ಕಳಿಸಿ ಅಲ್ಲಿ ಅದನ್ನು ಸಂರಕ್ಷಿಸಬೇಕಾದಂಥ ಪರಿಸ್ಥಿತಿ ಒದಗಿ ಬಂತು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಾರದಂಥ ವಸ್ತು ಅದು ಪ್ರಿಸರ್ವ್ ಮಾಡಲಿಕ್ಕಾಗಲ್ಲ ಅದು ಸಂಪನ್ಮೂಲ ಅದು ಅದನ್ನು ನೀವು ತೆಗೆದು ಬೇರೆ ಬೇರೆಯವರಿಗೆ ರಫ್ತು ಮಾಡಬೇಕಿವಿನ ಬಳಕೆ ಮಾಡಬೇಕಿವಿನ ನಾನು ಇಟ್ಕೋತೀನಿ ಅಂಥೇಳಿ ನಮ್ಮ ಮೇಲೆ ನಿಷೇಧ ಹೇರಿದರೆ ಇವತ್ತು ಆ ದೇಶ ನಡೀತಾ ಇರೋದು ನಮ್ಮಿಂದ ಕಳಿಸ್ತಾ ಇರುವಂಥ ಆಹಾರದ ಮೇಲೆ ನಮ್ಮಿಂದ ಕಳಿಸ್ತಾ ಇರುವಂಥ ಬಟ್ಟೆ ಮೇಲೆ ನಮ್ಮ ತಂತ್ರಜ್ಞಾನದ ಮೇಲೆ ಇವತ್ತು ಇಸ್ಲಾಂ ರಾಷ್ಟ್ರಗಳು ನಡೆದಿದ್ದಾವೆ ನಮ್ಮ ಮೇಲೆ ಅವರು ನಿಷೇಧ ಹೇರ್ತಾರೆ ಅಂತ ಸುಳ್ಳು ಹೇಳಿಕೊಂಡು ಕಾಂಗ್ರೆಸ್ ಸರ್ಕಾರ ಇಷ್ಟು ವರ್ಷ ನಮಗೆ ಇಸ್ಲಾಂ ರಾಷ್ಟ್ರದಿಂದ ತೈಲ ಸಪ್ಲೈ ಆಗೋದಿಲ್ಲ ಆದ್ದರಿಂದ ನಾವು ಇಸ್ಲಾಂ ಬಗ್ಗೆ ಮಾತನಾಡೋದಿಲ್ಲ ಭಯೋತ್ಪಾದಕರ ಬಗ್ಗೆ ಮಾತಾಡೋದಿಲ್ಲ ಅನ್ನುವಂಥ ನಿಲುವಂತೀವಿ ಅಷ್ಟೇ ಅಲ್ಲ ಚುನಾವಣೆ ಸಂದರ್ಭದಲ್ಲಿ ನೀವು ಇನ್ನೊಂದು ಮಾತು ಕೇಳೋಕ್ಕೆ ಭಾಳ ಮಜಾ ಇತ್ತು ಅದು ಏನೆಂದರೆ ನೀವೇನಾದರೂ ಬಿ ಜೆ ಪಿ ಅವ್ರನ್ನ ಗೆಲ್ಲಿಸಿಬಿಟ್ರೆ ನಾಳೆ ಎತ್ತಿನ ಗಾಡಿಲಿ ಓಡಾಡಬೇಕಾಗತ್ತೆ ಯಾಕೆ ಯಾಕೆಂದರೆ ಬಿ ಜೆ ಪಿ ಹಿಂದೂ ಪಕ್ಷ ಹಿಂದೂ ಪಕ್ಷ ಸರ್ಕಾರ ಬಂದುಬಿಟ್ರೆ ಭಾರತ ದೇಶದಲ್ಲಿ ನೀವೆಲ್ಲ ಎತ್ತಿನ ಗಾಡಿಲಿ ಓಡಾಡಬೇಕು ಯಾಕೆ ಐವತ್ತಾರು ಇಸ್ಲಾಂ ರಾಷ್ಟ್ರಗಳು ನಿಮಗೆ ಕಚ್ಚಾ ತೈಲವನ್ನು ಸಪ್ಲೈ ಮಾಡೋದಿಲ್ಲ ನಿಲ್ಲಿಸ್ಬಿಡ್ತವೆ ಹಿಂದೂ ರಾಷ್ಟ್ರ ಇದೆ ಆದ್ದರಿಂದ ಇವರಿಗೆ ನಾವು ಕಚ್ಚಾ ತೈಲ ಕೊಡೋದಿಲ್ಲ ಅಂತ ಹೇಳಿಬಿಡ್ತವೆ ನೀವೆಲ್ಲ ಎತ್ತಿನ ಗಾಡೀಲಿ ಓಡಾಡಬೇಕು ಅಂತ ಪಾಪ ಮುಗ್ಧ ಮತದಾರರಿಗೆ ಅಮಾಯಕ ಮತದಾರರಿಗೆ ಹೆದರಿಸಿಕೊಂಡು ಓಡಾಡ್ತಾ ಇದ್ದರು ರಾಜಕಾರಣಿಗಳು ಈಗೇನಾಯಿತು ಇಸ್ಲಾಂ ರಾಷ್ಟ್ರಗಳು ನರೇಂದ್ರ ಮೋದಿಯವ್ರನ್ನ ಕರೆದು ಅಲ್ಲಿಯ ಸರ್ವೋನ್ನತ ಪ್ರಶಸ್ತಿಗಳಾವಿದಾವೆ ಅದನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ ಇನ್ನು ನರಸಿಂಹರಾವ್ ಗೌರ್ಮೆಂಟ್ ಸಂದರ್ಭದಲ್ಲಿ ಅಣ್ವಸ್ತ್ರ ಪರೀಕ್ಷೆ ಮಾಡಬೇಕು ಅಂತ ತೀರ್ಮಾನ ಆಯಿತು ಕೊನೆಗೆ ಬೇಡ ಅಂದ್ಬಿಟ್ರು ಯಾಕೆ ಅಗೇನ್ ಮನಸ್ಥೈರ್ಯ ಇಲ್ಲ ಎಲ್ಲಿ ನಾವು ಅಣ್ವಸ್ತ್ರ ಪರೀಕ್ಷೆ ಮಾಡ್ ಬ ಮಾಡಿಬಿಟ್ರೆ ನಮ್ಮದು ಅಟಾಮಿಕ್ ಕಂಟ್ರಿ ಅಂತ ಆಗ್ಬಿಡುತ್ತೋ ಎಲ್ಲಿ ನಮ್ಗೆ ಅಮೇರಿಕಾ ಮತ್ತು ಇತರ ರಾಷ್ಟ್ರಗಳು ನಮ್ಮ ಮೇಲೆ ನಿಷೇಧ ಹೇರಿಬಿಡ್ತಾವೆ ಆದ್ದರಿಂದ ಬೇಡಪ್ಪ ನಮ್ಮ ಪಾಡಿಗೆ ಪಾಡಿನವ್ರನ್ನು ಒಳ್ಳೆ ಮುಚ್ಚಿಟ್ಕೊಂಡ್ಬಿಡೋಣ ಅದು ಹೊರಗಡೆ ತೋರಿಸೋದು ಬೇಡ ಅಂತ ಸುಮ್ಮನೆ ಆಗ್ಬಿಟ್ರು ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದರು ಯಾವಾಗ ಪೋಖ್ರಾನ್ ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡಿದರು ಜಗತ್ತು ನಿಬ್ಬೆರಗಾಗಿ ಬಿಡ್ತು ಅಮೆರಿಕ ನಿಷೇಧ ಹೇರ್ತು ಹೇರಲಿ ಹಾಗಂತ ನಾವೇನು ಉಪವಾಸ ಕೂತಿಲ್ಲ ಇವತ್ತು ಅಮೇರಿಕೆಗೆ ಭಾರತದ ಅಗತ್ಯ ತುಂಬ ಜಾಸ್ತಿ ಇರೋದ್ರಿಂದ ಅವರು ಇವತ್ತು ಭಾರತೀಯರನ್ನು ಅಮೇರಿಕಾದಲ್ಲಿ ಓಲೈಸ್ತಾ ಇದ್ದಾರೆ ದೀಪಾವಳಿ ಹಬ್ಬವನ್ನು ವೈಟ್ ಹೌಸಲ್ಲಿ ಆಚರಿಸಿ ಅಲ್ಲಿಯ ರಾಜಕಾರಣಿಗಳು ಭಾರತೀಯರನ್ನು ತುಷ್ಟೀಕರಿಸ್ತಾ ಇದ್ದಾರೆ ಮಜಾ ನೋಡಿ ಅದೇ ಮಜಾ ಇರೋದು ಭಾರತೀಯರನ್ನು ಭಾರತ ದೇಶದಲ್ಲಿ ತುಷ್ಟೀಕರಿಸೋ ಪರಿಸ್ಥಿತಿ ಬದಲು ನಮ್ಮ ಹಿಂದೂಗಳನ್ನು ಹಿಂದೂಗಳನ್ನು ಭಾರತದಲ್ಲಿ ತುಷ್ಟೀಕರಿಸೋ ಬದಲು ಅಮೇರಿಕಾದಲ್ಲಿ ಹಿಂದೂಗಳನ್ನು ಅಲ್ಲಿ ವೈಟ್ ಹೌಸು ತುಷ್ಟೀಕರಿಸಿದೆ ಹೆಂಗಿದೆ ನೋಡಿ ವಿಚಿತ್ರ ನೋಡಿದ್ವಿ ವಿಪರ್ಯಾಸ ವಿಡಂಬನೆ ಮೇಲೆ ಪಾಕಿಸ್ತಾನ ಕೂಡ ಅಣ್ವಸ್ತ್ರ ಪರೀಕ್ಷೆ ಮಾಡ್ತೀವಿ ಘೋರಿ ಅಂತ ನಾವು ಮಾಡಿದ ತಕ್ಷಣ ಅವರು ಕೂಡ ಮಾಡಿದ್ರು ನಾವು ಕೂಡ ಅಣ್ವಸ್ತ್ರ ರಾಷ್ಟ್ರ ನಾವು ಪ್ರಬಲವಾಗಿದ್ದೀವಿ ಅಂತ ತೋರಿಸ್ಲಿಕ್ಕೆ ಹೋದರು ಅಲ್ಲಿ ದೇಶದ ಸ್ಥಿತಿ ಬಗ್ಗೆ ನಾವು ಮಾತಾಡೋದು ಬೇಡ ಅಂದರೆ ತೆಗೆದುಕೊಂಡಂಥ ತೀರ್ಮಾನ ಏನಿದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಆಮೇಲೆ ನರೇಂದ್ರ ಮೋದಿ ಅವರ ಸರ್ಕಾರದ ಸಂದರ್ಭದಲ್ಲಿ ತೆಗೆದುಕೊಂಡ ಒಂದೊಂದೇ ತೀರ್ಮಾನಗಳನ್ನು ಗಮ್ ಗಮನಿಸ್ತಾ ಬನ್ನಿ ಟ್ರಿಪಲ್ ತಲಾಖ್ ಎಲ್ಲಿ ಟ್ರಿಪಲ್ ತಲಾಖ್ ಮಾಡಿಬಿಟ್ರೆ ಇಸ್ಲಾಂ ರಾಷ್ಟ್ರಗಳು ನಮ್ಮ ವಿರುದ್ಧ ಆಗಿಬಿಡ್ತಾವೋ ಯಾಕೆಂದ್ರೆ ಅದು ಅವರ ಶರೀಯತ್ ಕಾನೂನಿನಲ್ಲಿದೆ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಮತ್ತು ಅಲ್ಲಿ ಮುಸ್ಲಿಮ್ ಪುರುಷರಿಗೆ ಇರಬೇಕಾದಂಥ ಇದೆ ಅದನ್ನೇನಾದರೂ ಜಾರಿ ತಂದುಬಿಟ್ರೆ ಇಸ್ಲಾಂ ರಾಷ್ಟ್ರಗಳೆಲ್ಲ ಸಿಟ್ಟಾಗ್ಬಿಡ್ತಾವೆ ಅಂತ ಯಾರಾದರೂ ಭಾವಿಸಿದರೆ ನರೇಂದ್ರ ಮೋದಿ ಇವತ್ತು ಟ್ರಿಪಲ್ ತಲಾಖನ್ನ ಬ್ಯಾನ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ನಿಷೇಧಿಸ್ಲಿಕ್ಕೆ ಆಗ್ತಿರಲಿಲ್ಲ ನರೇಂದ್ರ ಮೋದಿ ಹೇಳಿದ್ರು ಇದೊಂದು ಅತಿ ದೊಡ್ಡದಾದಂಥ ಕರಾಳವಾದಂಥ ವ್ಯವಸ್ಥೆ ಅದು ಹೆಣ್ಣುಮಕ್ಕಳಿಗೆ ಭದ್ರತೆನೇ ಇಲ್ಲ ಅಂತಂದ್ರೆ ಹಾಗೆ ಕೇವಲ ಒಬ್ಬ ವ್ಯಕ್ತಿ ಮೂರು ಸಲ ತಲಾ ಕೇಳಿಬಿಟ್ರೆ ಆಕೆ ಬೀದಿಗೆ ಬಂದು ಬೀಳ್ತಾಳೆ ಅಬಲಿ ಆಗ್ತಾಳೆ ಒಬ್ಬ ಹೆಣ್ಮಕ್ಳು ಅಂದರೆ ಯಾವ ಧರ್ಮ ಆದ್ರೇನು ಮಾನವೀಯತೆ ಮೆರೀಬೇಕು ಅಂತ ಟ್ರಿಪಲ್ ತಲಾಕ್ ತಂದರು ಮಜಾ ಅಂದರೆ ಇಸ್ಲಾಂ ರಾಷ್ಟ್ರಗಳು ಇದನ್ನು ಹೊಗಳಿದವು ಇವತ್ತಿಗೂ ಇಸ್ರೇಲ್ ಮತ್ತು ಇಸ್ಲಾಂ ರಾಷ್ಟ್ರಗಳು ಭಾರತದ ಬಾಲಾಕೋಟ್ ದಾಳಿಯನ್ನು ಹೊಗಳಿದ ದಾಖಲೆಗಳು ನಿಮಗೆ ಸಿಗ್ತಾವೆ ಬಾಲಾಕೋಟ್ ದಾಳಿ ಮಾಡಿದರೆ ಮುಸ್ಲಾಂ ರಾಷ್ಟ್ರಗಳು ಸಿಟ್ಟಿಗೆದ್ಬಿಡ್ತವೆ ಅಂತ ಎಲ್ಲ ಅಂದರು ಏನಾಯಿತು ಭಾರತ ದೇಶ ಇವತ್ತು ಮೆರಿತಾ ಇದೆ ಆತ್ಮವಿಶ್ವಾಸದಿಂದ ಬೀಗ್ತಾ ಇದೆ ಯಾವುದೇ ದೇಶದ ಮೇಲೆ ಆಕ್ರಮಕಾಲಿಕ ಧೋರಣೆ ನಮ್ಮದಿಲ್ಲ ನೀವು ನೋಡ್ರಿ ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ಜಮ್ಮು ಕಾಶ್ಮೀರ ಸರಹದ್ ದಾಟ್ಕೊಂಡು ಹೋಗಿ ಆಗಿತ್ತು ನಾವು ಅಂಥ ಸಂದರ್ಭದಲ್ಲಿ ಇತ್ತರಾಗಾಂಧಿ ಅವರು ಕರೆಸಿ ಮಾಣಿಕ್ ಶಾ ಅವ್ರಿಗೆ ಹೇಳ್ತಾರೆ ಫೀಲ್ಡ್ ಮಾರ್ಷಲ್ ಮಾಣೆಕ್ ಶಾ ಅವ್ರಿಗೆ ವಾಪಸ್ ಬಂದ್ಬಿಡಿ ಅಂತಾರೆ ಅಲ್ಲರಿ ಶೂರರು ಧೀರರು ಸೈನಿಕರು ಚಿನ್ನದ ಹರಿವಾಣದಲ್ಲಿ ಗೆಲುವನ್ನು ತರಲಿಕ್ಕೆ ಸಿದ್ಧರಾದಂಥ ಸಂದರ್ಭದಲ್ಲಿ ನೀವು ಯುದ್ಧ ಮಾಡಿಬಿಡಿ ವಾಪಸ್ ಬಂದುಬಿಡಿ ನಮ್ಮ ಜಾಗವನ್ನು ನಾವು ವಾಪಸ್ಸು ತೊಗೊಳಿಕ್ಕೆ ಹೋಗಿದ್ದು ನಾವೇನು ಆಕ್ರಮಣ ಮಾಡಲಿಕ್ಕೆ ಹೋಗಿದ್ದಲ್ಲ ಭಾರತ ದೇಶದ ಯಾವ ಭೂಮಿಯ ಮೇಲೆ ಅವರು ಆಕ್ರಮಣ ಮಾಡಿ ತೊಗೊಂಡಿದ್ರು ಅಕ್ರಮವಾಗಿ ವಾಸಾಗಿದ್ರು ಅಂಥ ಜಾಗವನ್ನು ನಮ್ಮ ಜಾಗವನ್ನು ನಮಗೂ ವಾಪಸ್ ತೊಗೊಳ್ಳುವಾಗ ಮಾಣಿಕ್ ಶಾ ಅವ್ರು ಹೇಳ್ತಾರೆ ವಾಪಸ್ ಬಂದುಬಿಡಿ ನೀವು ಅಂತ ಇದು ಭಾರತ ದೇಶದ ವಿದೇಶಾಂಗ ನಿಲುವಾಗಿತ್ತು ಇವತ್ತು ಭಾರತ ದೇಶ ಇಂಥ ಯಾವ ಅಂತಾರಾಷ್ಟ್ರೀಯ ಷಡ್ಯಂತ್ರಗಳಿಗೆ ಇಂಥ ಯಾವ ಅಂತಾರಾಷ್ಟ್ರೀಯ ನಿಷೇಧಗಳಿಗೆ ತಲೆಬಾಗದೆ ನಾನು ಸ್ವಯಂ ನಿರ್ಭರವಾದಂಥ ವ್ಯಕ್ತಿ ನಾನು ಸ್ವಯಂಭು ನಾನು ಆತ್ಮನಿರ್ಭರವಾದ ವ್ಯಕ್ತಿ ನನ್ನನ್ನು ಯಾರೂ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಜೊತೆಗೆ ಸ್ನೇಹಮಯ ಸೌಹಾರ್ದಮಯ ವಿದೇಶಾಂಗ ನೀತಿಯನ್ನು ಉಳಿಸಿಕೊಂಡಂಥ ಅಪ್ರತಿಮ ಮತ್ತು ಹೊಂದಿದ ರಾಷ್ಟ್ರವಾಗಿ ಭಾರತ ದೇಶ ಮೆರಿತಾ ಇದೆ ಆದ್ದರಿಂದ ಭಾರತೀಯರಾದ ನಾವು ಹೆಮ್ಮೆ ಪಡಬೇಕಾದಂಥ ಸಮಯ ಇದು ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ